ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ರೋಹಿತ್ ಕುಮಾರ್ ಅಕ್ಕಿ ಅವರನ್ನು ರಿಲೀಸ್ ಮಾಡಿ ಪವನ್ ಶೆರಾವತ್ ಮತ್ತು ಅಮಿತ್ ಮಿಶ್ರಾನ್ರವರನ್ನ ತನ್ನ ತಂಡಲ್ಲಿ ಉಳಿಸಿಕೊಂಡಿದೆ ರಿಟರ್ನ್ ಮಾಡಿದೆ ಅಂತಲೇ ಹೇಳ್ಬೋದು ಆದರೆ ಇವಾಗ ಪವನ್ ಶರಾವತ್ ಅವರಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ನಾಯಕತ್ವವನ್ನು ಕೊಟ್ಟಿದೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕ್ಯಾಪ್ಟನ್ ಯಾರಂದರೆ ಅದು ಬೇರೆ ಯಾರು ಅಲ್ಲ ಹೈ ಪ್ಲೇಯರ್ ಪವನ್ ಕುಮಾರ್ ಸೆಹರಾವತ್ತವರು ಹಾಗಾದ್ರೆ ಈ ಬಾರಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆಪ್ಷನಲ್ಲಿ ಯಾರಾದರೂ ಬೇರೆ ಆಟಗಾರರು ಬಂದರೆ ಬೇರೆ ಆಟಗಾರರಿಗೆ ಕ್ಯಾಪ್ಟನ್ಶಿಪ್ ಹೋಗುತ್ತಾ ಅಥವಾ ಪ್ರೋ ಕಬಡ್ಡಿ ಸೀಸನ್ ಅಲ್ಲಿ ಪವನ್ ಕುಮಾರ್ ಕ್ಯಾಪ್ಟನ್ಶಿಪ್ ಕ್ಯಾಪ್ಟನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತಾರೆ ಮತ್ತು ರೋಹಿತ್ ಕುಮಾರ್ ಏನಾದರೂ ನಮ್ಮ ತಂಡಕ್ಕೆ ತಂಡಕ್ಕೆ ಮತ್ತೆ ಸೇರ್ಕೊಳ್ಳುತ್ತಾರೆ ಈ ಒಂದು ವಿಡದಲ್ಲಿ ತಿಳ್ಕೊಳ್ಳೋಣ ಅಂದರೆ ಮತ್ತೆ ಆಪ್ಷನಲ್ಲಿ ಮತ್ತೆ ರೀಪರ್ಚೇಸ್ ಮಾಡುತ್ತಾ ಈ ಒಂದು ವಿಡದಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಚಾನೆಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟು ವಿಡಿಯೋ ಕರ್ಗಣ ಇದೆ ಹೊಸ ಮಾಡ್ಕೊಳ್ಳಿ ತನ ಮಾಡೋದೇ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ರೋಹಿತ್ ಕುಮಾರ್ ಅವರು ಸೀಸನ್ ಟೂ ಇಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಡ್ತಾಯಿದ್ರು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿದ್ರು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸಿ ಸೀಸನ್ ಸಿಕ್ಸ್ನಲ್ಲಿ ಚಾಂಪಿಯನ್ ಆಗೋಕ್ಕೆ ಕಾರಣ ಒಂದು ನಿವಾರಿಗಳಾದ್ರು ರೋಹಿತ್ ಕುಮಾರ್ಕ್ಕೆ ಅವರು ಅಂಥ ಆಟಗಾರರನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎರಡು ವರ್ಷ ಅಲ್ಲಿ ಇಲ್ಲ ಆ ಇಂಜುರಿ ಸಮಸ್ಯೆ ಕಾಡ್ತಾ ಇದೆಯಾ ಅಂತ ರಿಲೀಸ್ ಮಾಡಿದೆ ಬಟ್ ಇವಾಗ ಪವನ್ ಕುಮಾರ್ ಸಹಾಯವತ್ ಅವರಿಗೆ ಕ್ಯಾಪ್ಟನ್ಶಿಪ್ಪನ್ನು ನೀಡಿದೆ ಮುಂದೆ ಆಕ್ಷನಲ್ಲಿ ಅಂದರೆ ಬರುವ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಆಕ್ಷನ್ಲಿ ಯಾರಾದರೂ ಹೊಸ ಆಟಗಾರರು ಅಥವಾ ಎಕ್ಸ್ಪೀರಿಯನ್ಸ್ ಆಟಗಾರರು ಬೆಂಗಳೂರು ಬೋಲ್ಸ್ ತಂಡಕ್ಕೆ ಸೇರಿಕೊಂಡರೆ ನಾಯಕ ಒಂದು ಕ್ಯಾಪ್ಟನ್ಶಿಪ್ ಚೇಂಜ್ ಆಗುತ್ತಾ ಇಲ್ಲ ಆಫ್ಕೋರ್ಸ್ ಪವನ್ ಕುಮಾರ್ ಅವರೇ ಕಂಟಿನ್ಯೂ ಆಗ್ತಾರೆ ಅಂತಲೇ ಹೇಳ್ಬೋದು ಇವಾಗ ಪವನ್ ಕುಮಾರ್ ಶೇರಾವತ್ ಅವರಿಗೆ ರಣಧೀರ್ ಸಿಂಗ್ ಅವರು ಕ್ಯಾಪ್ಟನ್ಶಿಪ್ಪನ್ನು ನೀಡಿದರೆ ಕಾಯಬೇಕು ಪವನ್ ಕುಮಾರ್ ಅವರು ಯಾವ ಥರ ನಮ್ಮ ಬೆಂಗಳೂರು ಬುಲ್ಸ್ ಕ್ಯಾಪ್ಟನ್ಶಿಪ್ಪನ್ನು ತೆಗೆದುಕೊಂಡು ಹೋಗ್ತಾರೆ ನಮ್ಮ ತಂಡವನ್ನು ಯಾವ ಥರ ಲೀಡ್ ಮಾಡ್ತಾರೆ ಕಾಯ್ದು ನೋಡೋಣ